ರಾಜ್ಯದಲ್ಲಿ ಮಳೆ ರಸ್ತೆ ಗುಂಡಿ ಚುನಾವಣೆ ಟ್ರಾಫಿಕ್ ಇದ್ರದ್ದೇ ಸದ್ದು ಮಳೆಯಿಂದ ಮನೆಗಳಿಗೆ ನೀರು ನುಗ್ತಾ ಇದೆ ರಾಜಕಾಲುವೆ ಕೆರೆ ಒತ್ತುವರಿಯಿಂದಾಗಿ ಸಮಸ್ಯೆ ಉಲ್ಬಣಿಸುತ್ತಿದೆ ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತು ಪರಿಹಾರ ಮಾತ್ರ ಇಲ್ಲ ಸದ್ಯ ಇತ ಸಮುದಾಯವೊಂದು ವಿದ್ಯಾರ್ಥಿಗಳನ್ನು ಮತ್ತು ಊರಿನ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿ ಕೆರೆಯನ್ನು ಉಳಿಸುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಎಲ್ಲೆಂದರಲ್ಲಿ ರಸ್ತೆಗಳು ಬಡಾವಣೆಗಳು ಜಲಾವೃತಗೊಂಡು ಸಾಕಷ್ಟು ನಷ್ಟ ಅನುಭವಿಸುವಂತಾಗಿತ್ತು ಕೆರೆ ಮತ್ತು ರಾಜಕಾಲುವೆಗಳ ಒತ್ತುವರಿಗಳಿಂದ ಮನೆಗಳಿಗೆ ನೀರು ನುಗ್ಗುತ್ತಿವೆ ಇದರಿಂದಾಗಿ ಜನ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಈ ಸಮಸ್ಯೆ ಸರ್ಕಾರಕ್ಕೆ ಗೊತ್ತಿದ್ರೂ ಒಂದಷ್ಟು ದಿನ ಒತ್ತುವರಿ ತೆರವು ಮಾಡುತ್ತದೆ ಅಷ್ಟೇ ಈ ಸಮಸ್ಯೆ ಮಧ್ಯೆಯೇ ಹಲವಾರು ಸಂಘ ಸಂಸ್ಥೆಗಳು ಸಸ್ವ ಇಚ್ಛೆಯಿಂದ ಕೆರೆಗಳನ್ನು ಉಳಿಸುವ ಕೆಲಸ ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಸರ್ಕಾರ ಗಮನ ಸೆಳೆಯುತ್ತಿವೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಬಳಿಯ ಕಾಳೇಶ್ವರಿ ಕೆರೆಯನ್ನು ಉಳಿಸಲು ಕೆರೆ ಹಬ್ಬ ಮಾಡುವ ಮೂಲಕ ಪರಿಸರ ನಡಿಕೆ ಪ್ಲಾಸ್ಟಿಕ್ ಆರಿಸುವಿಕೆ ಮತ್ತು ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಸಮುದಾಯವನ್ನು ಪರಿಸರ ಸಂರಕ್ಷಣೆಗೆ ಪ್ರೇರೇಪಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿಗಳು ಸೇರಿದಂತೆ ಜಿಗಣಿಯ ಎಸ್ಎನ್ಆರ್ ಕಾಲೇಜು ಕನಕಪುರ ರಸ್ತೆಯ ದಯಾನಂದ ಸಾಗರ್ ಕಾಲೇಜು ಬೆಂಗಳೂರಿನ ನೃಪತುಂಗ ಕಾಲೇಜಿನ 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಕೃತಿ ನಡಿಗೆಯಲ್ಲಿ ಹೆಜ್ಜೆ ಹಾಕುವ ಮೂಲಕ ನೀರಿನ ಮೂಲವನ್ನ ರಕ್ಷಿಸಲು ಶ್ರಮಿಸಿದ್ರು ಎಲ್ಲರೂ ನಾವು ಒಂದು NSS ಪ್ರೋಗ್ರಾಮ್ ಇಂದ ನಾವು ನಮ್ಮ ಟೀಚರ್ಸ್ ಇನ್ಫಾರ್ಮ್ ಮಾಡಿದ್ರು ನಮ್ಗೆ ಈ ತರ ಇಲ್ಲಿ ಪ್ರೋಗ್ರಾಮ್ ನಡೀತದೆ ಕೆರೆ ಹಬ್ಬ ಅಂತ ಹಾಗಾಗಿ ನಾವೆಲ್ಲರೂ ಮಾರ್ನಿಂಗ್ ಬಂದ್ವಿ 7:30ಗೆಲ್ಲ ಇಲ್ಲಿ ಬಂದ್ವಿ 7:30ಗೆ ಬಂದು ಬಂದಿದ ತಕ್ಷಣ ಇಲ್ಲಿ ನೇಚರ್ ವಾಕ್ ಅಂತ ಕರ್ಕೊಂಡೋದ್ರು ಕರ್ಕೊಂಡು ಹೋಗ್ತಾ ಪ್ರತಿಯೊಂದು ಸಸಿಗಳ ಬಗ್ಗೆ ಹೇಳಿದ್ರು ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಸಸಿಗಳ ಬಗ್ಗೆ ಹೇಳಿದ್ರು ಮತ್ತು ಏನದು ಗೆದ್ಲುಳ ಮಾಡಿರುವಂಥ ಹುತ್ತಿನ ಬಗ್ಗೆ ಅದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅದರ ನಂತರ ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ಗೆಸ್ಟ್ ಆಫ್ ಆನರ್ಸ್ ಬಂದಿದ್ದರು ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿ ತಿಳ್ಕೊಂಡ್ವಿ ಲೇಕ್ಸ್ ಕೆರೆ ಹೇಗೇಗಿರುತ್ತೆ ಯಾವ್ಯಾವ ಲೇಯರ್ಸ್ ಇರುತ್ತೆ ಅದರಲ್ಲಿ ಯಾವ ಥರ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅದರ ನಂತರ ಪ್ಲಾಸ್ಟಿಕ್ಸ್ ಎಲ್ಲ ಸೆಗ್ರಿಗೇಷನ್ ಮಾಡೋದಕ್ಕೆ ನಮಗೆ ಒಂದು ಸೆಲ್ಫ್ ಅವೇರ್ನೆಸ್ ಥರ ಬಿಲ್ಡ್ ಆಗೋದಕ್ಕೆ ಅದೊಂದು ಹೆಲ್ಪ್ ಆಯಿತು ಹಾಗಾಗಿ ನಾವು ಹೋಗಿ ಪ್ಲಾಸ್ಟಿಕ್ ಎಲ್ಲ ಸುತ್ತಮುತ್ತ ಇರೋದನ್ನೆಲ್ಲ ಪಿಕ್ ಮಾಡಿ ಬಂದ್ವಿ ಅಲ್ಲಿ ಅಲ್ಲಿ ಕಾಣೋ ಮರ ಗಿಡ ಅದ್ರ ಬಗ್ಗೆ ಅದ್ರ ಸೈಂಟಿಫಿಕ್ ನೇಮ್ ಅದರಿಂದ ಏನು ಯೂಸಸ್ ಅಂದರೆ ಹಿಂಗೆ ಎಲ್ಲ ಮೆಡಿಕಲ್ ಅಥವಾ ಏನಾದರೂ ರಿಲೇಟೆಡ್ ಎಲ್ಲ ಇರೋದಿಲ್ಲ ಹೇಳಿದ್ರು ಅದಾದಮೇಲೆ ಅದರಿಂದ ಸ್ವಲ್ಪ ಸ್ಪೈಡರ್ ಬಗ್ಗೆ ಅದ್ರ ಅದು ಹೆಂಗಾಗುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ಅದು ಗೆದ್ಲು ಹುಳದಿಂದ ಉತ್ತ ಅಲ್ಲಿನಲ್ಲಿ ಹೆಂಗೆ ಇರುತ್ತೆ ಅದು ಇರುವೆಗಳೆಲ್ಲ ಹೆಂಗೆ ಅದನ್ನು ಕೆಲಸ ಮಾಡಿ ಇದನ್ನು ಕಟ್ಟುತ್ತೆ ಅಂತೆಲ್ಲ ಹೇಳಿದ್ರು ಅದರ ನಂತರ ನಾವು ತಿಂಡಿಗಂತ ಬಂದ್ವಿ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಜನ ಗೆಸ್ಟ್ ಬಂದಿದ್ದರು ಅವರು ಕೆರೆ ಬಗ್ಗೆ ಅದು ಹೆಂಗಿರುತ್ತೆ ಕೆರೆಯಲ್ಲಿ ಮೈಕ್ರೋಬ್ಸ್ ಅದೆಲ್ಲ ಯಾವ್ದು ರೀತಿ ಹಾಳಾಗುತ್ತೆ ಅವ್ರನ್ನ ಉಳಿಸ್ಬೋದು ಅಂತೆಲ್ಲ ಹೇಳಿದ್ರು ಅದಾದ್ಮೇಲೆ ಸ್ವಲ್ಪ ಟೆಕ್ನಿಕಲ್ ಟಾಕ್ ಸ್ವಲ್ಪ ಹೇಳಿದ್ರು ಇನ್ನು ಹಿಂದೆ ಖಾಸಗಿ ಬಡಾವಣೆಯವರಿಂದ ಒತ್ತುವರಿಯಾಗಿದ್ದ ಕೆರೆಯನ್ನ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಗ್ರೂಪ್ ಗ್ರಾಮಸ್ಥರು ಹೋರಾಟ ನಡೆಸಿ ಕೆರೆಯ ಜಾಗವನ್ನ ಉಳಿಸಿದ್ರು ಕಳೆದ 4 ವರ್ಷಗಳಿಂದ ಕೆರೆಯ ಸುತ್ತಲೂ ಬಿದ್ದಿದ್ದ ಪ್ಲಾಸ್ಟಿಕ್ ತೆರವುಗೊಳಿಸಿ ಸ್ವಚ್ಛತೆ ಮಾಡಿ ಗಿಡಗಳನ್ನ ನೆಡುವ ಮೂಲಕ ಪರಿಸರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ರು ಇನ್ನು ಕಾರ್ಯಕ್ರಮವು ಸ್ಥಳೀಯ ಪರಿಸರ ತಜ್ಞರ ಮಾರ್ಗದರ್ಶನದಲ್ಲಿ ವಡೇನಕೆರೆ ಕಾಳೇಶ್ವರಿ ಸುತ್ತ ನಡೆದ ಪರಿಸರ ನಡಿಗೆಯಿಂದ ಪ್ರಾರಂಭವಾಯಿತು ಈ ಪರಿಸರ ನಡಿಗೆ ಬೆಂಗಳೂರಿನ ನೀರಿನ ಅಗತ್ಯಗಳು ಮತ್ತು ಪರಿಸರ ಮತ್ತು ಕೆರೆಯ ಮಹತ್ವವನ್ನು ಅರಿಯಲು ಉದ್ದೇಶಿತವಾಗಿದೆ ಸೊ ನಾವು ಇವತ್ತು ಕೆರೆ ಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಮುಖ್ಯವಾಗಿ ಇದನ್ನು ಸೆಲೆಬ್ರೇಟ್ ಮಾಡೋ ಕಾರಣ ಏನಂದರೆ ಕಮ್ಯುನಿಟಿ ಕೆರೆಗಳಲ್ಲಿ ಇನ್ವಾಲ್ವ್ ಆದರೆ ಹೇಗೆ ನಾವು ಕೆರೆನ ಉಳಿಸ್ಕೋಬೋದು ಮುಂದಿನ ಪೀಳಿಗೆಗಳಿಗೆ ನಾವು ಅದನ್ನು ಕೊಡ್ಬೋದು ಅನ್ನೋದೊಂದು ಮಾಹಿತಿ ನಾವು ಕೊಡ್ತಿದ್ದೀವಿ ಇದರಲ್ಲಿ ಆಮೇಲೆ ತುಂಬ ಜನ ಸ್ಟೂಡೆಂಟ್ಸು ಡಿಫ್ರೆಂಟ್ ಕಾಲೇಜಸ್ ಯೂನಿವರ್ಸಿಟೀಸಿಂದ ಬಂದಿದ್ದಾರೆ ಸೊ ಅವರಿಗೆಲ್ಲನೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವು ಓಕೆ ಅವರೆಲ್ಲ ಕೆರೆಗಳನ್ನ ಒಂದು ಪಾರ್ಕು ಆ ಥರ ನೋಡಿರ್ತಾರೆ ಅಷ್ಟೇ ಕೆರೆಗಳ ಇಂಪಾರ್ಟೆನ್ಸ್ ಎಲ್ಲ ಅವ್ರಿಗೆ ತಿಳಿಸಿ ಅವರು ಒಂದು 10-6 ಜನಕ್ಕೆ ಹೋಗಿ ಇದ್ರ ಬಗ್ಗೆ ಹೇಳಿ ನಾವು ಹೆಂಗೆ ಉಳಿಸ್ಕೋಬೋದು ಅಂತ ನಾವು ಇಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಿದ್ದೀವಿ 3 ವರ್ಷ ಪ್ರತಿ ವರ್ಷ ಮಾಡ್ತೀವಿ ಇದು ನಮ್ಮದು 3rd ಇಯರ್ ಕಂಡಕ್ಟ್ ಮಾಡಿರೋದು ಇಲ್ಲಿ ಮಾಡ್ತಿದ್ದೀವಿ ಮತ್ತು ವಿದ್ಯಾರ್ಥಿಗಳು ಕೆರೆಯ ಸುತ್ತ ವಿಭಿನ್ನ ಪ್ರಭೇದದ ಸ್ಥಳೀಯ 400 ಗಿಡಗಳನ್ನು ನೆಟ್ಟು ಹಸಿರು ಪುನಃಸ್ಥಾಪನೆ ಕೆರೆಯ ಜೀವ ವೈವಿಧ್ಯವನ್ನು ಕಾಪಾಡುವುದು ಮತ್ತು ಸ್ಥಳೀಯ ವನ್ಯಜೀವಿಗಳಿಗೆ ಸಹಾಯ ಮಾಡುವುದೇ ನಮ್ಮ ಉದ್ದೇಶ ಎಂದು ಕಾರ್ಯಕ್ರಮದ ಆಯೋಜಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕಾಲ್ನೆತ್ಬಿಟ್ಟು ಡ್ಯಾನ್ಸ್ ಮಾಡುತ್ತೆ ಡ್ಯಾನ್ಸ್ ಮಾಡ್ಬಿಟ್ಟು ನಾನು ಇಲ್ಲಿದ್ದೀನಿ ಬಾಂಡು ಕಪ್ಪೆ ಬಂದ್ಬಿಟ್ಟು
ಅದನ್ನ ನನ್ ಬೇಕು ಈ ಜಾಗ ಅಂತ ಕೇಳಿದಾಗ ಅದನ್ನ ಒದ್ದಿ ಓಡಿಸುತ್ತೆ, ಕಾಲಲ್ಲೇ ಒತ್ತಿಬಿಟ್ಟು ಓಡಿಸುತ್ತೆ. ಒಟ್ಟಿನಲ್ಲಿ ಇವತ್ತಿನ ಕಲುಷಿತ ಜಗತ್ತಿನಲ್ಲಿ ಕೆರೆಗಳೇ ಮೊದಲು ಬಲಿಯಾಗ್ತಿದ್ದು ಒತ್ತುವರಿ ಎಂಬ ಭೂತವು ಕೆರೆಗಳಿಗೆ ಕಾಡ್ತಾ ಇದೆ. ಇನ್ನಾದ್ರೂ ಸರ್ಕಾರ ಉಳ್ಳವರ ಬೂಟು ನೆಕ್ಕೋದು ಬಿಟ್ಟು ಒತ್ತುವರಿಗಳನ್ನ ತೆರವುಗೊಳಿಸಿ ಮುಂದಿನ ಪೀಳಿಗೆಗೆ ಆದರ್ಶ ಆಗಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.